ರಾಹುಲ್ ಗಾಂಧಿ ಒಳ್ಳೆ ನಾಯಕ. ಈ ದೇಶದ ಜನಕ್ಕೆ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಅದೊಂದು. ಬಡವ್ರ ಜೊತೆಲಿ ಹೆಗಲ ಮೇಲೆ ಕೈ ಹಾಕೊಂಡು ಹೋಗುವಂತ ವ್ಯಕ್ತಿ. ಮೋದಿ ಅವ್ರು ಬಂದ್ರೆ ಏನೆಲ್ಲ ಹೇಳ್ತಾರೆ, ಅವ್ರು ಬಂದ್ರೆ ಕಷ್ಟ ಏನು ಅಂತ ಕೇಳ್ತಾರೆ. ಯಾರಾದ್ರೂ ಒಬ್ಬ ಏನೋ ಒಂದು ಘೋಷಣೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ಯಾವುದು ಒಂದು ಕೂದಲಷ್ಟು ಹನಿ ಆಗಲ್ಲ. ಪಾಕಿಸ್ತಾನದಲ್ಲಿ ನಿಮ್ಮವರೇ ಹೇಳ್ತಾರೆ ಊಟ ಇಲ್ಲ, ಅವ್ರಿಗೆ ಬಟ್ಟೆ ಇಲ್ಲ, ಅವ್ರಿಗೆ ಅದಿಲ್ಲ, ನಾವೇನು ಕೊಡಕ್ಕೆ ಹೋಗ್ತೀವ? ಪ್ರಾಣಕ್ಕೆ ಭಯಪಡಲ್ಲ ಅವನು. ಅಂತ ಒಬ್ಬ ನಾಯಕ ಹಿಂದೆಲ್ಲೂ ಸಿಕ್ಕಲ್ಲ. ದೇಶದ ನಾಗರಿಕರು ಇಬ್ರು ಬೇಕು, ಆದರೆ ರಾಜಕಾರಣದಲ್ಲಿ ಇವತ್ತಿನ ಸಿದ್ಧಾಂತಕ್ಕೆ ತಕ್ಕಂತೆ ರಾಹುಲ್ ಗಾಂಧಿ ಬೇಕು. ಯಾಕೆ ಸರ್? ಅವರು ಜನ ಜೊತೆ ಬೆರೀತಾರೆ, ಆಮೇಲೆ ಕಷ್ಟ ಸುಖದ ಇದಕ್ಕೆ ಭಾಗಿಯಾಗ್ತಾರೆ. ಅವರು ಒಳ್ಳೆ ನಾಯಕರಾಗಕ್ಕೆ ಸಾಧ್ಯ. ರಾಹುಲ್ ಗಾಂಧಿ ಒಳ್ಳೆ ನಾಯಕ. ಇವತ್ತು ಪಾದಯಾತ್ರೆ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಆ ಯಾತ್ರೆಯಲ್ಲಿ ಅವ್ರದ್ದು ಇಷ್ಟೇ ಅವರ ಮುದ್ದ, ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ, ಇನ್ನೊಂದು ಕೇಳಲಿಲ್ಲ. ಅವನು ನಿಮ್ಮ ಕಷ್ಟ ಏನು ಅಂತ ಕೇಳ್ಕೊಂಡು ಬಂದಿದ್ದಾನೆ. ಈ ದೇಶದ ಜನಕ್ಕೆ ತುಂಬ ಅದ್ಭುತವಾದ ಕಾರ್ಯಕ್ರಮ ಅದೊಂದು. ನಮ್ಮ ಮೋದಿ ಅವ್ರು ಬಂದರೆ ಏನೆಲ್ಲ ಹೇಳ್ತಾರೆ, ಅವ್ರು ಬಂದರೆ ಕಷ್ಟ ಏನು ಅಂತ ಕೇಳ್ತಾರೆ, ಸ್ಪಂದಿಸ್ತಾರೆ. ನಿಮ್ಮಂಥ ಹೆಣ್ಮಕ್ಳು ಕೆಲವೊಂದು ಕಡೆ ತುಂಬ ತೊಂದರೆಯಲ್ಲಿದ್ದವ್ರನ್ನ ಅವ್ರನ್ನ ಪೈಲಟ್ ಮಾಡವ್ರೆ. ಆಮೇಲೆ ಇನ್ನೂ ಕೆಲವ್ರಿಗೆ ಈ ಇದು ಮಹಾರಾಷ್ಟ್ರದಲ್ಲಿ ಒಂದು ಮನೆ ವಿಷ ಕುಡಿಸೋತಾರೆ ರೈತರ, ಇದರಲ್ಲಿ ಅವ್ರ ಸರ್ಕಾರನೇ ಇರ್ತದೆ. ಇವ್ರು ಹೋಗ್ಬಿಟ್ಟು ಅವ್ರಿಗೆ ಮನೆ ಕಟ್ಸ್ಕೊಟ್ಟವ್ರೆ, ಬಾತ್ರೂಮ್ ಕಟ್ಸೋರು, ಪ್ರತಿ ಒಂದನ್ನು ಒಳ್ಳೆ ಕೆಲಸ ಮಾಡಿಕೊಟ್ಟಿದೆ. ಅವ್ರ ಬಗ್ಗೆ ಇವರು ಅಮಿತ್ ಶಾ ಅವರು ಸಂಸದಲ್ಲಿ ಹೇಳ್ತಾರೆ, ಏನು ಮಾಡಿಕೊಡ್ಲಿಲ್ಲ ನಮ್ಮ ನರೇಂದ್ರ ಮೋದಿ ಬಾಯಿ ಮಾಡಿಕೊಟ್ರು ಅಂತ ಹೇಳ್ತಾರೆ. ಆದರೆ ಆ ಎಮ್ಮ ಸ್ಟೇಟ್ಮೆಂಟ್ ಕೊಡ್ತಾಳೆ, ಅವ್ರು ಯಾರೂ ಮಾಡಲಿಲ್ಲ, ರಾಹುಲ್ ಗಾಂಧಿ ಮಾಡಿಕೊಟ್ಟ. ಇದಕ್ಕಿಂತ ದೊಡ್ಡ ವ್ಯಕ್ತಿ ಇನ್ಬೇಕಾ? ಮತ್ತು ಪ್ರತಿ ಒಂದು ತಾವು ಕೂಡ ಬಡವ್ರ ಜೊತೆಲಿ ಹೆಗಲ ಮೇಲೆ ಕೈ ಹಾಕೊಂಡು ಹೋಗುವಂಥ ವ್ಯಕ್ತಿ, ಅದು ತುಂಬ ಇಷ್ಟ ಆಗ್ತದೆ. ನಮ್ಮ ಬಾಯಿನಲ್ಲಿ ಸ್ಪಂದಿಸ್ತಾರೆ, ಆದರೆ ಕಾರ್ಯಕ್ರಮದಲ್ಲಿ ಸ್ಪಂದಿಸಲ್ಲ. ಈಗ ನೀವೆಲ್ಲ ನಿರುದ್ಯೋಗಿಗಳು ಇಲ್ವಾ ಇಲ್ಲಿ? ಎಷ್ಟು ಲಕ್ಷ ಜನ ನಿರುದ್ಯೋಗ, 2 ಕೋಟಿ ಉದ್ಯೋಗ ಕೊಟ್ರ, ಮತ್ತು ನಿಮಗೆ 15 ಲಕ್ಷ ಕೊಡ್ತೀವಿ ಅಂದ್ರೆ ಯೂವಿ ಡಾಲ್ದಂಗೆ ಅಂದ್ರೆ ಕೊಟ್ರ. ಮತ್ತು ಇನ್ನು ರೈತರು ನೋಡಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ರೋಡ್ ಮೇಲೆ ಕೂತಿದ್ದಾರೆ, ಬೇಲಿ ಹಾಕಿದ್ದಾರೆ ಅವ್ರಿಗೆ, ಆಮೇಲೆ ಅವ್ರಿಗೆ ಮೊಳೆ ಹೊಡೆದ್ಬಿಟ್ಟಿದ್ದಾರೆ ಅವ್ರ ಗಾಡಿ ಒಳಗೆ ಬರಬಾರ್ದು ಅಂತ. ಉತ್ತರ ಭಾರತದವರು ಆ ನ್ಯೂಸ್ ತೋರಿಸಿ, ನೀವು ನೋಡಿದ್ರಲ್ಲ ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು 20,000 ಅವರು ಸ್ಟೈಕಲ್ ಕೂತಿದ್ದಾರೆ. ನಮ್ಮ ದೇಶದ ರೈತರು ಹಾಳಾದರೆ ಇನ್ನು ದೇಶ ಎಲ್ಲ ಉದ್ದಾರ ಆಗುತ್ತೆ? ರೈತರು ಬೇಕಲ್ವ ನಮಗೆ. ಮತ್ತು ಅದಾದ ಮೇಲೆ ರೈತರು ಬೇಕು, ಇನ್ನು ಸೈನಿಕರದು 5 ವರ್ಷದಲ್ಲಿ ಅವನು ಟ್ರೈನಿಂಗ್ ಮಾಡಿಕೊಂಡು ಹೋದರೆ ದೇಶದೇ ರಕ್ಷಣೆ ಹೆಂಗೆ ಮಾಡ್ತಾನೆ? ಇವತ್ತು ನೋಡಿ ನಿಮ್ಮ ಬಾರ್ಡ್ರಲ್ಲಿ ಗಡಿಯಲ್ಲಿ ಎಂತೆಂಥ ಜಾಗಗಳು ಕ್ಯಾಪ್ಚರ್ ಆಗಿದ್ದಾವೆ, ಆಗಿದಾವೆ ಇಲ್ವಾ? ಅದೇ ಸ್ಟೇಟ್ಮೆಂಟ್ ಹೇಳ್ತಾವಲ್ಲ. ಹಾಗೆ ದೇಶಕ್ಕೆ ರಕ್ಷಣೆ ಮಾಡೋರು ಬೇಕು. ಇವತ್ತು ನೋಡಿ ಕಾರ್ಗಲ್ ಯುದ್ಧ ಆಗ್ತದೆ, ಕಾರ್ಗಲ್ ಯುದ್ಧದಲ್ಲಿ ನಮ್ಮವ್ರು ಎಷ್ಟು ಜನ ಸತ್ತರು ದೇಶ, ಆದರೆ ನಾವು ಬಿಟ್ಕೊಟ್ಟಿಲ್ಲ, ತಗೊಂಡಿದ್ದೀವಿ ಅದ. ಆದರೆ ಇವಾಗ ಏನು ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ, ನಮ್ಮ ದೇಶ ಯಾವಾಗ ಸ್ವಾತಂತ್ರ್ಯದ ಆವತ್ತಿಂದನೂ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇರ್ತದೆ. ಈ ಪುಲ್ವಾಮಾದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಸುಮ್ಮನೆ ಅವಘಡನೆ ಮಾಡ್ತಾರೆ. ಇಡೀ ದೇಶದಲ್ಲಿ ಸರ್ಜಿಕಲ್ ಸ್ಟ್ರೈಕು ಅವತ್ತು ಇತ್ತು, ಇವತ್ತು ಇದೆ, ಇನ್ನು ಮುಂದಕ್ಕೂ ಇರ್ತದೆ. ಆದರೆ ಅದು ಅವಘಡನೆ ಮಾತು. ಯಾರಾದರೂ ಒಬ್ಬ ಏನೋ ಒಂದು ಘೋಷಣೆ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ ಯಾವುದು ಒಂದು ಕೂದಲಷ್ಟು ಹನಿ ಆಗಲ್ಲ. ಅಷ್ಟು ತಾಕತ್ತು ಇಲ್ಲ ಅಲ್ಲಿ. ಈಗ ಪಾಕಿಸ್ತಾನ ಅಂತ ಹೇಳ್ತೀವಲ್ಲ, ಪಾಕಿಸ್ತಾನದಲ್ಲಿ ನಿಮ್ಮವರೇ ಹೇಳ್ತಾರೆ ಊಟ ಇಲ್ಲ, ಅವ್ರಿಗೆ ಬಟ್ಟೆ ಇಲ್ಲ, ಅವ್ರಿಗೆ ಅದಿಲ್ಲ, ನಾವೇನು ಕೊಡಕ್ಕೆ ಹೋಗ್ತೀವ? ನಾವು ನೋಡಕ್ಕೆ ಹೋಗ್ತೀವ? ಆ ಬಾರ್ಡರ್ ನೀವು ನೋಡಿದ್ದೀರ ಅದು? ಆ ಬಾರ್ಡ್ರಿಗೆ ಹೋದ್ರೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಖಾಲಿ ಕಾಶ್ಮೀರಕ್ಕೆ ಹೋಗಿ ನೀವು, ಕಾಶ್ಮೀರ ಹೆಂಗಿದೆ? ಅದು ನಿಜವಾಗಲೂ ಕೈಲಾಸ ಪರ್ವತ ಅಂತ ಹೇಳ್ತಾರಲ್ಲ ಅದೇನೆ. ಆದರೆ ಇವತ್ತೇನಾಗಿದೆ, ನರಕ ಆಗಿದೆ. ಅಲ್ಲಿ ಯಾರು ಹೋಗಂಗಿಲ್ಲ, ಬರಂಗಿಲ್ಲ. ಮೊನ್ನೆ ಹೇಳ್ತಿದ್ರು ನಿಮ್ಮ ದೇಶದವರು ಎಲ್ಲ ಹೋಗಿ ಜಮೀನು ತಗೊಳ್ಳಿ, ಹೋಗಿ ತಗೊಳ್ಳಿ, ಅಲ್ಲಿ ನೋಡ್ತೀನಿ ಅದು ಯಾರು ತಗೋತಾರೆ ತಗೊಳ್ಳಿ. 1,500 ತಗೊಳ್ಳಿಕ್ಕೆ ಅಲ್ಲಿಲ್ಲ, ಅಲ್ಲಿ ಇರಲಿಕ್ಕೆ ಆಗಲ್ಲ. ಯಾಕೆ ಇರ್ಲಿಕ್ಕೆ ಆಗಲ್ಲ ಅಂದರೆ ಆ ಥರ ಇದೆ ಅಲ್ಲಿ. ಅಲ್ಲಿ ಜನಗಳಿಗೆ ಮಾತ್ರ ಸೂಟ್ ಆಗ್ತದೆ, ಅವರೇನೋ ಗುಡ್ಡಗಾಡಲ್ಲಿ ವಾಸ ಮಾಡ್ತಾರೆ. ಈಗ ನಮ್ಮ ಬೆಂಗಳೂರು ತಗೊಂಡು ಗುಡ್ಡಗಾಡಕ್ಕೆ ಬಿಟ್ಟರೆ ಇರ್ತಾರೆ, ನಮ್ಮ ಹಳ್ಳಿಲೇ ಇರಲ್ಲ, ಎಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ ನೋಡಿ, ಎಷ್ಟು ತಣ್ಣಗಿದೆ, ಇಲ್ಲಿಗೆ ಬಂದು ಸೇರ್ಕೋತಾರೆ. ನಿಮ್ಮ ಪ್ರಕಾರ ಉತ್ತಮವಾದ ನಾಯಕ ಅಂದರೆ ಅತಿ ಉತ್ತಮ ನಾಯಕ. ಯಾರ ಜೊತೆ ಬೇಕಾದ್ರೂ ಮೀಟ್ ಮಾಡ್ತಾನೆ, ಪ್ರಾಣಕ್ಕೆ ಭಯಪಡಲ್ಲ ಅವನು. ಅಂಥ ಒಬ್ಬ ನಾಯಕ ಹಿಂದೆಲ್ಲೂ ಸಿಕ್ಕಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಇದ್ದಾರೆ ಅಂದರೆ ರಾಹುಲ್ ಗಾಂಧಿ. ಮೋದಿ ಸಾಹೇಬ್ರಿಗೆ 74 ವರ್ಷ ಆಯಿತು, 75ಕ್ಕೆ ಅವರು ಶಾಸನ ಮುಗಿದೋಗುತ್ತೆ. ಇನ್ನು ಮುಂದೆ ಯುವಕರು ಇದ್ದಾರೆ ಇವರು, ಇವ್ರಿಗೆ 52 ವರ್ಷ, ತುಂಬ ದಿನ ಇದ್ದಾರೆ ಇವ್ರು, ರಾಜಕಾರಣ ಮಾಡ್ತಾರೆ ಇವರು, ಮುಂದಿನ ಪ್ರಧಾನಿ ಆಗ್ತಾರೆ ಇವರು. ಈ ಅಟೆಂಪ್ಟ್ ಇಲ್ಲ ಅಂದರೆ ಮುಂದಿನ ಅಟೆಂಪ್ಟ್ಕಾರು ಹಾಗೆ ಆಗ್ತಾರೆ, ಪ್ರಧಾನಿ ಆಗ್ತಾರೆ. ಅರ್ಹತೆ ಇದೆ ಅವ್ರಿಗೆ. ರಾಮ ಮಂದಿರ ಯಾವತ್ತು, ಅದು ಅಯೋಧ್ಯೆಗೆ ನರಸಿಂಹರಾವ್ ಇದ್ರಲ್ಲ, ಅವರು ಯಾವಾಗ ಒಳಗಡೆ ನುಗ್ಲಿಕ್ಕೆ ಬಿಟ್ಟರು, ಅದಕ್ಕೆ ಸಪೋರ್ಟ್ ಆಗಿದ್ದೆ ನಮ್ಮ ಇವರು ನರಸಿಂಹರಾವಿಂದ ಅದು ಹಾಳಾಗಿದ್ದು. ಅವ್ರ ಸರ್ಕಾರದಲ್ಲಿ ಅವ್ರು ಗಟ್ಟಿಯಾಗಿದ್ದರೆ ರಾಮ ಮಂದಿರ ಹತ್ರಕ್ಕೆ ಹೋಗ್ತಿರಲಿಲ್ಲ, ಅದು ಒಡಿತಾನೂ ಇರಲಿಲ್ಲ. ಆವಾಗಲೇ ಕಾನೂನು ತಿದ್ದುಪಡಿ ಆಗಿತ್ತದು. ಅದಾದಮೇಲೆ ಇದಕ್ಕಿಂತ ಮೊದಲು ರಾಹುಲ್ ರಾಜೀವ್ ಗಾಂಧಿ ಏನು ಮಾಡ್ತಾರೆ,
ಈ ರಾಮ ಮಂದಿರ ಬೀಗ ತೆಗ್ದಿಸ್ತಾರೆ ಅವ್ರು ದೇವಸ್ಥಾನನ, ಗಲಭೆ ಆಯ್ತದ ಮತ್ತೆ ಮುಚ್ಚಿಬಿಡ್ತಾರೆ. ಆದರೆ ರಾಮನ ಹೆಸರು ಇವತ್ತಿಗೂ ಅಜಮರವ್ರು ಉಳಿಬೇಕಾದ್ರೆ ರಾಮನಾಥ್ ಸಾಗರ್ ಅಂತ ಹೇಳ್ಬಿಟ್ಟು ಒಬ್ಬನ ಕರೆಸಿ ಸೀರಿಯಲ್ ಮಾಡ್ತಾರೆ. 5-6 ವರ್ಷ ನಡೀತು, ನೋಡಿರ್ಬೇಕು ನೀವು, ನಿಮಗೆ ಗೊತ್ತಿಲ್ಲ, ಹಿರಿಯರು ನೋಡಿರ್ತಾರೆ. ಆ ಸೀರಿಯಲ್ಲಿಂದನೇ ರಾಮ ಯಾರು, ಸೀತೆ ಯಾರು, ಅಯೋಧ್ಯೆ ಯಾವುದು ಅಂತ ಹೇಳ್ಬಿಟ್ಟು ನಮ್ಮ ಈ ಸೌತ್ ಭಾರತದವ್ರು ಗೊತ್ತಾಗಿತ್ತು. ಅದಕ್ಕೆ ಮೊದಲು ಗೊತ್ತಿರಲ್ಲ ಅಷ್ಟು, ರಾಮ ಅಂತ ಹೇಳ್ತಿದ್ರು ಅಷ್ಟೇ. ಆದರೆ ರಾಮನ್ನ ಈ ಮಟ್ಟಕ್ಕೆ ತಗೊಂಡೋದವರು, ರಾಜೀವ್ ಗಾಂಧಿ ದೇವಸ್ಥಾನ ಆಗಬೇಕಾದ್ರೆ ಯಾರು ಇವರು ನರಸಿಂಹರಾವು ಇವರೆಲ್ಲ ಸೇರಿ ಅದು ಉಳಿದು ಇವತ್ತು ರಾಮ ಮಂದಿರ ಆಗಿದೆ. ಈ ರಾಮ ಮಂದಿರ ಇದೆಯಲ್ಲ, ರಾಮ ಮಂದಿರ ಅದು ಆಗಲೇಬೇಕಾಗಿತ್ತು. ಆದರೆ ಇದು ಇವರಿಂದ, ಇವರ ಯೋಗದಾನದಿಂದ ಅದು ರಾಮ ಮಂದಿರ ಮೋದಿ ಅವ್ರಿಗೆ ತುಂಬ ಈಜಿ ಆಯಿತು. ಆಗ್ತಾನೆ ರಾಹುಲ್ ಗಾಂಧಿ ಇವತ್ತಿಲ್ಲ ಅಂದರೆ ನೆಕ್ಸ್ಟ್ ಆರು ಹಾಗೆ ಆಗ್ತಾರೆ, ಅವರು ಈ ದೇಶದ ಪ್ರಧಾನಿ ಆಗ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್.